ನಮಸ್ತೆ ನಾನು ಅಪ್ಪಣ ಭಟ್ ನನ್ನ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ ಸೊ ಈ ವಿಡಿಯೋದು ಪರ್ಪಸ್ ಏನಂತಂದರೆ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ಷನ್ ನೈನ್ಟೀನ್ ಆಗಲಿಕ್ಕಿದೆ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ಷನ್ ಏಯ್ಟೀನ್ ಆಲ್ರೆಡಿ ಕಂಡಕ್ಟ್ ಆಗಿದೆ ಕಳೆದ ಡಿಸೆಂಬರಲ್ಲಿ ಸೊ ಎರಡನ್ನೂ ನಾವು ಕಂಪೇರ್ ಮಾಡಿ ನೋಡುವಂಥದ್ದು ಅಂದರೆ ಆಗಿರುವಂಥ ಎಕ್ಸಾಮನ್ನು ಮುಂದೆ ಆಗುವಂಥ ಎಕ್ಸಾಮಿಗೆ ಹೇಗೆ ಅದು ಎಫೆಕ್ಟ್ ಮಾಡುತ್ತೆ ಆ ಎಕ್ಸಾಮಿನ ರಿಸಲ್ಟ್ ಏನಾಗಿತ್ತು ಕ್ವಶನ್ ಪೇಪರ್ ಯಾವ ರೀತಿ ಭಿನ್ನವಾಗಿ ಬಂತು ನಾವು ಎಕ್ಸ್ಪೆಕ್ಟ್ ಮಾಡಿರುವಂಥ ಮಾಡದೇ ಇರುವಂಥ ರೀತಿ ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಯಾವ ರೀತಿ ಸ್ಟೂಡೆಂಟ್ಸ್ಗಳಿಗೆ ಅಫೆಕ್ಟ್ ಆಗಿರಬಹುದು ಹೇಳುವಂಥದ್ದು ಈ ರೀತಿ ಪಾಯಿಂಟ್ಗಳೆಲ್ಲ ನಾವು ಡಿಸ್ಕಷನ್ ಮಾಡಿದಾಗ ನನ್ನ ಒಬ್ಸರ್ವೇಷನ್ ನಾನು ಏಯ್ಟೀನ್ತ್ ಕ್ವಶನ್ ಪೇಪರ್ ನಾನೇನು ಸಾಲ್ವ್ ಮಾಡ್ತಾ ಇದ್ದೆ ನಮ್ಮ ಯೂಟ್ಯೂಬಲ್ಲಿ ಲೈಕ್ ಪಾರ್ಟ್ ಬೈ ಪಾರ್ಟ್ ವಿ ಆರ್ ಸಾಲ್ವಿಂಗ್ ಸೊ ಹಾಗೆ ಸಾಲ್ವ್ ಮಾಡ್ತಾ ಇದ್ದಾಗ ವಾಟ್ ಐ ಒಬ್ಸರ್ವ್ ನನಗೆ ಏನು ಕೆಲವೊಂದು ಒಬ್ಸರ್ವೇಷನ್ ಕಂಡು ಬಂತು ಅದನ್ನು ನಾನು ನಿಮಗೂ ಕೂಡ ತಿಳ್ಸಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಸೊ ದ್ಯಾಟ್ ನೀವು ಕೂಡ ನಿಮ್ಮ ಪ್ರಿಪ್ರೇಷನನ್ನು ಅದೇ ರೀತಿ ಸ್ವಲ್ಪ ಬೇಕಿದ್ರೆ ಮಾಡಿಫೈ ಮಾಡ್ಕೊಳ್ಬೋದು ಓಕೆ ಬೇಸ್ಡ್ ಆನ್ ಸಮ್ ಸಜೆಷನ್ಸ್ ಅಂದರೆ ನನಗೆ ಒಬ್ಸರ್ವೇಷನ್ ಕಂಡಿದ್ದು ಸೊ ನೀವು ಅದನ್ನು ಕೂಡ ವೆರಿಫೈ ಮಾಡ್ಬೋದು ನಿಮ್ಮ ನಿಮ್ಮ ಗೂಗಲಲ್ಲಿ ಸರ್ಚ್ ಮಾಡಿ ಅಥವಾ ಕ್ವಶನ್ ಪೇಪರ್ನ ಚೆಕ್ ಮಾಡಿ ನೀವು ಅನಲೈಸ್ ಮಾಡ್ಬೋದು ಹಾಗಿದ್ರೆ ಪ್ರಾರಂಭ ಮಾಡೋಣ ಸೊ ನೋಡಿ ಫಸ್ಟ್ ಆಫ್ ಆಲ್ ಸ್ಟ್ಯಾಟಿಸ್ಟಿಕ್ಸ್ ನೋಡೋಣ ಆಲ್ ಇಂಡಿಯಾ ಬಾರ್ ಎಕ್ಸಾಮಿಷನಲ್ಲಿ ಸ್ಟೂಡೆಂಟ್ಸ್ಗಳು ಅಪೇರ್ ಆದರೂ ಲೈಕ್ ಓವರ್ ಆಲ್ ನಾವು ನಂಬರ್ ಹೇಳೋದಾದರೆ ಒಂದು ಲಕ್ಷದ ನಲ್ವತ್ತೆಂಟು ಸಾವಿರದ ಏಳ್ನೂರ ಎಂಬತ್ತೊಂದು ಜನ ಓಕೆ ನಾವು ನೀವು ಇದನ್ನು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಈ ನಂಬರ್ ನಿಮಗೆ ಸಿಗತ್ತೆ ಹೇಗೆ ನಂಗೆ ಸಿಕ್ತು ಅಂತ ಹೇಳುತ್ತಿದ್ದಕ್ಕೆ ಆಲ್ರೆಡಿ ನಾಲ್ಕು ಸಾವಿರದ ಏಳ್ನೂರು ಜನ ಆ್ಯಬ್ಸೆಂಟ್ ಆಗಿಬಿಟ್ಟಿದ್ದರು ಅಪ್ಲೈ ಮಾಡಿದ್ರು ಇಷ್ಟು ಜನ ಬಟ್ ನಾಲ್ಕು ಸಾವಿರದ ಏಳ್ನೂರು ಜನ ಏಳ್ನೂರು ಜನ ಆ್ಯಬ್ಸೆಂಟ್ ಆಗಿದ್ದಿದ್ರು ಸೊ ಪಾಸ್ ಪರ್ಸೆಂಟೇಜ್ ಅಲ್ಲ ಸಾರಿ ಪಾಸ್ ಸ್ಟೂಡೆಂಟ್ಸ್ಗಳು ಎಷ್ಟು ಅರವತ್ತೊಂಬತ್ತು ಸಾವಿರದ ಆರುನೂರ ನಲ್ವತ್ತಾರು ಜನ ಅಂದರೆ ಸುಮಾರು ಇಲ್ಲಿ ನೋಡಿ ಫೇಲ್ ಪ ಫೇಲ್ ಫಿಫ್ಟಿ ಒನ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಅಂದರೆ ಸುಮಾರು ಫಾರ್ಟಿ ನೈನ್ ಪರ್ಸೆಂಟ್ ಪಾಸ್ ಪರ್ಸೆಂಟೇಜ್ ಇರುತ್ತೆ ಫೇಲ್ ಆಗಿರೋ ಸಂಖ್ಯೆ ಪಾಸ್ ಆದ್ರಿಂತ ಜಾಸ್ತಿ ಇದೆ ಓಕೆ ಸೊ ಇಟ್ಸ್ ಅ ಓಪನ್ ಬುಕ್ ಸಿಸ್ಟಮ್ ಓಪನ್ ಬುಕ್ ಸಿಸ್ಟಮ್ ಆಗಿದ್ದು ಸಹ ಇಷ್ಟು ಜನ ಫೇಲ್ ಆದರೆ ಇಟ್ಸ್ ಆ್ಯಕ್ಚುಲಿ ಅ ಸೀರಿಯಸ್ ವಿಚಾರ ನಾವು ಯೋಚನೆ ಮಾಡಬೇಕಾಗಿರುವಂಥದ್ದು ಎಷ್ಟು ನಾವು ನಮ್ಮ ತಯಾರಿ ಅಥವಾ ನಮ್ಮ ಫೈವ್ ಇಯರ್ಸ್ ಕೋರ್ಸಲ್ಲಿ ನಾವು ಎಷ್ಟು ಸರಿಯಾಗಿ ಓದಿಲ್ಲ ಹೇಳುವಂಥದ್ದು ದ್ಯಾಟ್ ಕುಡ್ ಬಿ ದ ರೀಸನ್ ಅಥವಾ ನಾವು ತುಂಬ ಲೈಟಾಗಿ ತೊಗೊಂಡಿದ್ವಿ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಆ ಕಾರಣವು ಕೂಡ ಇರ್ಬೋದು ಅಥವಾ ನಾವು ಜಸ್ಟ್ ವೇಟೇಜ್ ಬೇಸ್ಡ್ ಇಷ್ಟೇ ಕ್ವಶನ್ಸ್ ಕೇಳ್ತಾರೆ ಇನ್ನು ಕೆಲವೊಂದು ಆ್ಯಕ್ಟ್ಗಳನ್ನು ನೆಗ್ಲೆಕ್ಟ್ ಕೂಡ ಮಾಡಿರ್ಬೋದು ವಾಟ್ ಎವರ್ ಬಿ ದ ರೀಸನ್ ಓಕೆ ಸೊ ಅದು ನಮ್ಮ ನೈನ್ಟೀನ್ತ್ ಬಾರ್ ಎಕ್ಸಾಮ್ಗೆ ಅಫೆಕ್ಟ್ ಆಗಬಾರ್ದು ಅದಕ್ಕೋಸ್ಕರ ಏನು ಮಾಡಬೇಕು ಸೊ ಸ್ವಲ್ಪ ಮಟ್ಟಿಗೆ ನಾವು ಅದನ್ನು ಕೂಲಂ ನೋಡಬೇಕು ಯಾಕೆ ಏನು ಮಿಸ್ಟೇಕ್ ಆಗಿರ್ಬೋದು ಅಂತ ಹೇಳಿ ಸೊ ಅದನ್ನು ನೋಡೋಣ ಹೇಗಿತ್ತು ಏಟೀನ್ತ್ ಕ್ವಶನ್ ಪೇಪರ್ ಸೊ ಅದು ಅದು ನಮಗೀಗ ನೈನ್ಟೀಂತಲ್ಲೂ ಕೂಡ ಅದೇ ಟ್ರೆಂಡ್ ಕಂಟಿನ್ಯೂ ಆಗ್ಬೋದಾ ಹೇಳುವಂಥದ್ದು ನೋಡೋಣ ಬಟ್ ಅದಕ್ಕಿಂತ ಮುಂಚೆ ಆಲ್ಯ ಬಾರ್ ಎಕ್ಸಾಮಿಷನ್ ಏಯ್ಟಲ್ಲೇ ಏಳು ಕ್ವಶನ್ಗಳನ್ನ ವಿದಡ್ರಾ ಮಾಡಿಬಿಟ್ಟಿದ್ದಿದ್ರು ಅಂದರೆ ಟೋಟಲ್ ನೂರು ಮಾರ್ಕ್ಸ್ ಇತ್ತು ಬಟ್ ಏಳು ಕ್ವಶನ್ ವಿದಡ್ರಾ ಮಾಡಿದ್ದಕ್ಕೆ ತೊಂಬತ್ತ್ಮೂರು ಮಾರ್ಕ್ಸಿಗೆ ನಿಮಗೆ ಇವ್ಯಾಲ್ಯೇಷನ್ ಮಾಡಿದರು ಅಂದರೆ ನಿಮಗೆ ಈಗ ಉದಾಹರಣೆಗೆ ನಲ್ವತ್ತೈದು ಮಾರ್ಕ್ಸ್ ಸಿಗಬೇಕು ಅಂತ ಇದ್ದಿದ್ರೆ ನಾರ್ಮಲಿ ನಲ್ವತ್ತೆರಡು ಮಾರ್ಕ್ಸ್ ಸಿಕ್ಕಿದ್ದರೂ ನೀವು ಪಾಸ್ ಆಗ್ತಿದ್ರಿ ಅಥವಾ ನಲ್ವತ್ತು ಮಾರ್ಕ್ಸ್ ಸಿಗಬೇಕು ಅಂತ ಇದ್ದಿದ್ರೆ ಓಕೆ ಆ ಇನ್ನು ಅಂದರೆ ಪರ್ಸೆಂಟೇಜ್ ವೈಸ್ ಅದು ಅದು ರಿಡಕ್ಷನ್ ಆಗಿರುವಂಥದ್ದು ಮೂವತ್ತೆರಡು ಮಾರ್ಕ್ಸ್ ಸಿಕ್ಕಿದ್ರು ಪಾಸ್ ಆಗ್ತಿದ್ರು ಬಟ್ ಆದರೂ ಇಷ್ಟು ಕಮ್ಮಿ ಪರ್ಸೆಂಟೇಜ್ ಅಂದರೆ ಯು ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ಸೀರಿಯಸ್ನೆಸ್ ನೀವೆಷ್ಟು ಸೀರಿಯಸ್ ಆಗಿ ಸ್ಟಡಿ ಮಾಡಬೇಕು ಅಥವಾ ಸರಿಯಾಗಿ ಬೇರೆ ಆ್ಯಕ್ಟ್ನ ನಾವು ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಸಾಕಾಗೋದಿಲ್ಲ ಕೆಲವೊಂದು ಪ್ರಿನ್ಸಿಪಲ್ಸ್ಗಳು ಯಾಕೆಂದರೆ ಬೇರೆ ಆ್ಯಕ್ಟಲ್ಲಿ ಎಲ್ಲ ಒಂದು ಪ್ರಿನ್ಸಿಪಲ್ಸ್ಗಳ ಹೆಸರು ಕೂಡ ಇರೋದಿಲ್ಲ ಲ್ಯಾಂಡ್ಮಾರ್ಕ್ ಕೇಸ್ವಾಗಳು ಕೂಡ ಇರೋದಿಲ್ಲ ಅಲ್ವಾ ಸೊ ನೋಡೋಣ ಏನಂತ ಹೇಳಿ ಸಿ ಫಸ್ಟ್ ಅಬ್ಸರ್ವೇಷನ್ ಈಸ್ ವೇಟ್ ಇಸ್ ಡಿಫರ್ಸ್ ಡಿಫರ್ಡ್ ಇನ್ ಕ್ವಶನ್ ಪೇಪರ್ ಆ್ಯಕ್ಚುಲಿ ವೇಟೇಜ್ ಏನಿತ್ತಲ್ಲ ವೇಟೇಜ್ ಅಂದರೆ ಏನು ಈಗ ನಮಗೆ ಸಿಲೆಬಸ್ ನಾವು ನೋಡ್ತೇವೆ ಕಾನ್ಸ್ಟಿಟ್ಯೂಷನ್ಗೆ ಹತ್ತು ಮಾರ್ಕ್ಸ್ ಕೊಡ್ತಾರೆ ಹತ್ತು ಕ್ವೆಶನ್ಸ್ಗಳಿರ್ಬೋದು ಅಥವಾ ಸಿ ಆರ್ ಪಿ ಸಿಗೆ ಗೆ ಹತ್ತು ಮಾರ್ಕ್ಸು ಈ ರೀತಿ ಎಲ್ಲ ಕೊಟ್ಟಿರ್ತಾರಲ್ವಾ ಸೊ ಅದೊಂದು ಜನರಲ್ ಒಂದು ನೋಷನ್ ಅಷ್ಟೆ ಇಷ್ಟು ಮಾರ್ಕ್ಸ್ ಕೊಡ್ಬೋದು ಅಂತ ಹೇಳಿ ಇತ್ತು ಏಯ್ಟೀನ್ತ್ ಕ್ವಶನ್ ಪೇಪರ್ ಅಂತಂದರೆ ಸಿ ಆರ್ ಪಿ ಸಿ ಸಮಾಟ್ ಐದು ಆರು ಕ್ವಶನ್ನು ಸಿ ಪಿ ಸಿ ಐದಾರು ಕ್ವಶನ್ನು ಈ ರೀತಿಯಲ್ಲಿ ಆ ವೇಟೇಜ್ ಚೇಂಜ್ ಆಯಿತು ಮೆಜಾರಿಟಿ ಪೋರ್ಷನ್ ಏನಿದೆ ಅಲ್ಲ ಕಾನ್ಸ್ಟಿಟ್ಯೂಷನ್ಗೆ ಹೋಯಿತು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ಮಾರ್ಕ್ಸ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟದ್ದೇ ಅದು ಕಾನ್ಸ್ಟಿಟ್ಯೂಷನ್ ಏನು ಡೈರೆಕ್ಟ್ ಬೇರೆ ಕ್ವಶನ್ಸ್ ಅಲ್ಲ ಪ್ರಿನ್ಸಿಪಲ್ಸ್ಗಳು ಕೇಸ್ ಲಾಸ್ಗಳು ಮ್ಯಾಗ್ಝಿಮ್ಸು ಅಥವಾ ಕೆಲವೊಂದು ಅಮೆಂಡ್ಮೆಂಟ್ಸ್ಗಳು ಸೊ ಹೀಗೆ ವೆರೈಟಿ ಆಫ್ ಕ ಇದನ್ನು ಕವರ್ ಮಾಡಿತ್ತು ಕಾನ್ಸ್ಟಿಟ್ಯೂಷನ್ ಸೊ ಕಾನ್ಸ್ಟಿಟ್ಯೂಷನ್ನೇ ನೀವು ಕಾನ್ಸ್ಟಿಟ್ಯೂಷನ್ ಸರಿಯಾಗಿ ಓದ್ಕೊಂಡಿದ್ರೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ಮಾರ್ಕ್ಸು ಆರಾಮಾಗಿ ಸಿಕ್ಬಿಡ್ತಿತ್ತು ಸೊ ದ್ಯಾಟ್ ವಾಸ್ ಅ ಮಾಸ್ಟರ್ ಸಬ್ಜೆಕ್ಟ್ ಓಕೆ ಸೊ ವೇಟೇಜ್ ಏನಾಗತ್ತಲ್ಲ ಸ್ವಲ್ಪ ಮಟ್ಟಿಗೆ ಎಕ್ಸಾಕ್ಟ್ ಅಷ್ಟೇ ಕೊಡೋದಿಲ್ಲ ಸೊ ನಾವು ಈ ವರ್ಷವೂ ಅದೇ ರೀತಿ ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳಿಕ್ಕೆ ಬರೋದಿಲ್ಲ ಬಟ್ ಕಾನ್ಸ್ಟಿಟ್ಯೂಷನ್ ಒಂದು ಮೇಜರ್ ಶೇರ್ ಅದು ಲಯನ್ಸ್ ಶೇರ್ ಅಂತ ಹೇಳ್ತಾರಲ್ಲ ಕಾನ್ಸ್ಟಿಟ್ಯೂಷನ್ಗೆ ಅಷ್ಟು ಮಹತ್ವ ಇದೆ ಅದನ್ನು ಸರಿಯಾಗಿ ಬೇರೆ ಅಷ್ಟೇ ಅಲ್ಲ ಅದು ಲ್ಯಾಂಡ್ ಮಾರ್ಕ್ ಕೇಸ್ ಲಾಸ್ಗಳು ಏನಿದೆ ಅವುಗಳನ್ನ ಸರಿಯಾಗಿ ತಿಳ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಹಾಗೆ ನಮ್ಮ ಬೇರೆ ಬೇರೆ ಫಂಡಮೆಂಟಲ್ ರೈಟ್ಸ್ಗೆ ಸಂಬಂಧಪಟ್ಟದ್ದು ಅಥವಾ ಈಗ ಕೆಲವೊಂದು ದೇಶಗಳದ್ದು ಇನ್ಫ್ಲುಯೆನ್ಸ್ ಆಗಿದೆ ಅಲ್ವಾ ಹಿಸ್ಟ್ರಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಇರ್ಬೋದು ಅಥವಾ ಈಗ ಯಾವ ಈಗ ಡೈರೆಕ್ಟೈರೆಕ್ಟು ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಯಾವ ದೇಶದಿಂದ ಕಾನ್ಸೆಪ್ಟನ್ನು ಎರವಲ್ಲಿ ತೊಗೊಂಡ್ರು ಹೇಳುವಂಥದ್ದು ಈ ರೀತಿ ಎಲ್ಲ ಇದಿರತ್ತಲ್ಲ ಅದಕ್ಕೆ ಪ್ರಿನ್ಸಿಪಲ್ ಬೇಸ್ಡ್ ಕ್ವಶನ್ಸ್ ಆ ರೀತಿ ಕ್ವಶನ್ಸ್ಗಳನ್ನು ಕೇಳುವಂಥ ಸಾಧ್ಯತೆ ಇರತ್ತೆ ಸೊ ಅದಕ್ಕೋಸ್ಕರ ವೇಟೇಜು ಲೈಕ್ ಎಕ್ಸಾಕ್ಟ್ಲಿ ಹೀಗೆ ಇರುತ್ತೆ ಅಂತ ಹೇಳಿ ತಿಳ್ಕೊಳ್ಬೇಡಿ ಹೋದ ವರ್ಷ ಅಂದೂ ಚೇಂಜ್ ಆಗಿತ್ತು ಸಿ ಆರ್ ಪಿ ಸಿ ಒಂದು ಐದಾರು ಕ್ವಶನ್ನು ಸಿ ಪಿ ಸಿ ಕೂಡ ಅಷ್ಟೇ ಎವಿಡೆನ್ಸ್ ಕೂಡ ಅಷ್ಟೇ ವಾಟ್ ವಿ ಥಾಟ್ ಹತ್ತ ಮಾರ್ಕ್ಸ್ಗೆ ಬರ್ಬೋದು ಅಂತ ಹೇಳಿ ಅಲ್ವಾ ಬಟ್ ನೋ ಆ ಪ್ರೊಸೀಜರ್ಲಿದು ಒಂದು ಕೇವಲ ಒಂದು ಇಪ್ಪತ್ತು ಇಪ್ಪತ್ತೈದು ಇದರಲ್ಲೇ ಮಾರ್ಕ್ಸಲ್ಲೇ ಆಗಿಬಿಟ್ಟಿದೆ ಇಪ್ಪ ಇಪ್ಪತ್ತು ಅಲ್ಲ ಆ್ಯಕ್ಚುಲಿ ಇನ್ನು ಇಂಡಿಯನ್ ಪಿನಲ್ ಕೋಡ್ ಕೂಡ ಇರ್ಬೋದು ಅದು ಕೂಡ ಜಾಸ್ತಿ ಕ್ವೆಶನ್ಸ್ಗಳು ಕೇಳಿಲ್ಲ ಸೊ ಆ್ಯಕ್ಟ್ಗಳ ಸಂಖ್ಯೆ ಬೇಕಾದಷ್ಟಿದೆ ಆದರೆ ಏನಾಗುತ್ತೆ ಅಂತ ಅಂದರೆ ನಮಗೆ ಎಷ್ಟು ವೇಟೇಜ್ ಕೊಡಬೇಕಂತ ಗೊತ್ತಾಗೋದಿಲ್ಲ ಸಹಜ ಅದು ಆಗುವಂಥದ್ದು ಎಲ್ಲ ಸ್ಟೂಡೆಂಟ್ಸ್ಗಳು ಕೂಡ ಸಹಜ ಸೊ ಅದಕ್ಕೋಸ್ಕರ ಬಿ ವೆರಿ ಕೇರ್ಫುಲ್ ಆಯಿತಾ ಓದುವಂಥ ಸಂದರ್ಭದ ಸಹ ಇನ್ನು ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೇನೆ ನಿಮ್ಗೆ ಅವಾಗ ಅಂದಾಜು ಆಗ್ಬೋದು ಹೇಗೆ ಓದಬೇಕು ಹೇಳುವಂಥದ್ದು ಸೊ ಕಾನ್ಸ್ಟಿಟ್ಯೂಷನ್ ಒಂದು ಮಾಸ್ಟರ್ ಸಬ್ಜೆಕ್ಟು ಕಾನ್ಸ್ಟಿಟ್ಯೂಷನನ್ನು ನೀವು ಗಟ್ಟಿಯಾಗಿ ಹಿಡ್ಕೊಳ್ಳಿ ಅದು ನೀವು ನಿಮ್ಮ ಹತ್ರ ಯಾವುದೂ ಟೆಕ್ಸ್ಟ್ ಬುಕ್ ಇದ್ದರೆ ಜೆ ಎನ್ ಪಾಂಡೆ ಆ ಥರ ಟೆಕ್ಸ್ಟ್ ಬುಕ್ಗಳೆಲ್ಲ ಇದ್ದರೆ ಸ್ವಲ್ಪ ಸ್ಟಡಿ ಮಾಡಿ ಸ್ವಲ್ಪ ಓದಿ ಯಾಕೆಂದರೆ ಪ್ರಿನ್ಸಿಪಲ್ಸ್ಗಳು ಕೇಳೇ ಕೇಳ್ತಾರೆ ಆ ಹಿಸ್ಟ್ರಿ ಎಲ್ಲ ಏನಿದೆ ಅಲ್ವಾ ಸೊ ಅದೊಂದು ಲೈಕ್ ಮಾಸ್ಟರ್ ಸಬ್ಜೆಕ್ಟ್ ಅಂತ ಹೇಳಿ ಹೇಳ್ಬೋದು ಅದು ನೀವು ಕಾನ್ಸ್ಟಿಟ್ಯೂಷನ್ ಜೊತೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಡ್ಮಿನಿಸ್ಟ್ರೇಟಿವ್ ಲಾ ಇದು ಕೂಡ ಬೇರೆ ಅಲ್ಲ ಪ್ರಿನ್ಸಿಪಲ್ಸ್ಗಳೇ ಪಿ ಐ ಎಲ್ ಮೇಲೆ ಐದಾರು ಕ್ವಶನ್ಸ್ ಕೇಳಿದ್ದಾರೆ ಅಡ್ಮಿನಿಸ್ಟ್ರೇಟಿವ್ ಲಾ ಆದಮೇಲೂ ಒಂದು ಒಂದು ನಾಲ್ಕು ಕ್ವಶನ್ ಕೇಳಿದ್ದಾರೆ ಸುಮಾರು ಮೂವತ್ತು ಕ್ವಶನ್ಸ್ಗಳು ಹೋದ ವರ್ಷ ಇದರಲ್ಲೇ ಕವರ್ ಆಗಿತ್ತು ಮೂವತ್ತು ಎಸ್ ಅಂತಲೇ ಹೇಳ್ಬೋದು ಸೊ ಎಲ್ಲವೂ ಕೂಡ ರಿಲೇಟೆಡ್ ಒಂದಕ್ಕೊಂದು ರಿಲೇಟೆಡ್ ಹೆಚ್ಚು ಕಮ್ಮಿ ಸೊ ಇದು ಮೂರನ್ನು ನೀವು ಥರೋ ಮಾಡಿಕೊಂಡ್ರೆ ನಿಮ್ಮ ನೋಟ್ಸ್ ಅಥವಾ ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು ಅಂದರೆ ಎಲ್ಲೆಲ್ಲಿ ಬಿಲ್ ಓದಿರುವಂಥ ಆ ಟಾಪಿಕ್ಸ್ಗಳು ಏನೇನು ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಅದನ್ನೆಲ್ಲ ಸ್ವಲ್ಪ ಮಟ್ಟಿಗೆ ನೀವು ಸ್ಟಡಿ ಮಾಡಿದರೆ ಸ್ವಲ್ಪ ಹೋಪ್ಸ್ ಇದೆ ಆಯಿತಾ ಇದು ಒಂದು ಲೈಕ್ ಈಸಿ ಪೋರ್ಷನ್ ಅಂತ ಹೇಳ್ಬೋದು ಕಾನ್ಸ್ಟಿಟ್ಯೂಷನ್ಗೆ ಜಾಸ್ತಿ ಮಾರ್ಕ್ಸ್ ವೇಟೇಜ್ ನೀಡಿದ್ರು ಅಂತ ಹೇಳೋ ಕಾರಣಕ್ಕೆ ಸ್ವಲ್ಪ ಈಸಿ ಆ್ಯಕ್ಚುಲಿ ಕಾನ್ಸ್ಟ್ಯೂಷನ್ ಒಂದೇ ಸಬ್ಜೆಕ್ಟ್ ಹೋದರೆ ಸಾಕು ನಿಮಗೆ ಇರಲಿ ಸೊ ಅದು ಅದು ಒಂದು ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕಾಗಿರುವಂಥ ಸಂಗತಿ ಸೊ ಯಾವ ಯಾವ ಕನ್ಕ್ಲೂಷನ್ಗೆ ನಾವು ಇಲ್ಲ ಕಾನ್ಸ್ಟೂಷನೇ ಕೊಡ್ತಾರೆ ನೀವು ಕಾನ್ಸ್ಟ್ಯೂನೇ ಓದಿ ಅಂತ ಅಲ್ಲ ಬಟ್ ಜಸ್ಟ್ ಒಂದು ಕಂಪ್ಯಾರಿಸನ್ ಮಾಡಿದ್ದು ಯಾಕೆಂದರೆ ಹತ್ತು ಮಾರ್ಕ್ಸ್ ಮಾತ್ರ ಕಾನ್ಸ್ಟ್ಯೂಷನ್ಗೆ ಇದ್ದಂಥದ್ದು ವೇಟೇಜ್ ಬಟ್ ಏನಾಗಿತ್ತು ಏಯ್ಟೀಂತ್ ಕ್ವಶನ್ ಪೇಪರಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೆರಡು ಮಾರ್ಕ್ಸ್ ತನಕನೂ ಕೇಳಿದರು ಅದೇ ಬೇರೆ ಹತ್ತು ಮಾರ್ಕ್ಸ್ ಇರುವಂಥದಕ್ಕೆ ಒಂದು ನಾಲ್ಕೈದು ಮಾರ್ಕ್ಸ್ ಅಷ್ಟು ಮಾತ್ರ ಕ್ವಶನ್ಗಳನ್ನ ಕೇಳಿದರು ಸೊ ಚೇಂಜ್ ಆಗ್ಬೋದು ಅಂತ ಹೇಳಿ ಐ ಜಸ್ಟ್ ವಾಂಟೆಡ್ ಟು ಕನ್ವೆ ದ್ಯಾಟ್ ಯು ಹಾಗೆ ಈಗ ಹೊಸ ಇನ್ನೊಂದು ನಮಗೆ ಒಂದು ಯೋಚನೆ ಏನಂತಂದರೆ ಕ್ರಿಮಿನಲ್ ಲಾಸ್ಗಳು ನ್ಯೂ ಕ್ರಿಮಿನಲ್ ಲಾಸ್ಗಳು ಕೂಡ ಬದಲಾವಣೆ ಆಗಿದೆ ಸಿಲೆಬಸ್ ಚೇಂಜ್ ಆಗಿದೆ ಸೊ ಯಾವ ರೀತಿ ಇದರಲ್ಲಿ ಕ್ವಶನ್ಸ್ಗಳನ್ನು ಕೇಳ್ಬೋದು ಓಲ್ಡ್ ಕ್ರಿಮಿನಲ್ ಲಾಸ್ಗಳು ಕೂಡ ಇವೆ ಹೊಸ ಕ್ರಿಮಿನಲ್ ಲಾಸ್ಗಳು ಕೂಡ ಇವೆ ಸೊ ಹೇಗೆ ಯಾವ ರೀತಿ ರೀ ನಂಬರ್ ಆಯಿತು ಏನು ಅಡಿಷನ್ ಆಯಿತು ಆ ಸಬ್ಸೆಕ್ಷನ್ಗೆ ಎಷ್ಟು ಪನಿಷ್ಮೆಂಟ್ ಜಾಸ್ತಿ ಮಾಡಿದರು ಅಥವಾ ಎಷ್ಟು ಪೆನಾಲ್ಟಿ ಜಾಸ್ತಿ ಮಾಡಿದರು ಅಥವಾ ಎಷ್ಟು ಡೇಸ್ ಅಂತ ಫಿಕ್ಸ್ ಮಾಡಿದರು ಈ ರೀತಿ ಕ್ವಶನ್ಸ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಓಕೆ ಇದು ಒಂದು ಇದಂತ ಹೇಳ್ಬೋದು ಪಾಯಿಂಟ್ ಇನ್ನೊಂದು ನೋಡಿ ಡೋಂಟ್ ರಿಲೈ ಓನ್ಲಿ ಆನ್ ಸೆಕ್ಷನ್ ಬೇಸ್ಡ್ ಕ್ವಶನ್ಸ್ ಈಗ ಏನಾಗುತ್ತೆ ಸೆಕ್ಷನ್ ಬೇಸ್ಡ್ ಕ್ವಶನ್ ಬಹಳ ಕಮ್ಮಿ ಒಂದು ಹತ್ತು ಹತ್ತು ಹತ್ತೈದು ಹತ್ತು ಹದಿನೈದು ಕ್ವಶನ್ಸ್ಗಳಿತ್ತು ಡೈರೆಕ್ಟಾಗಿ ನೀವು ಲೈಕ್ ಸೆಕ್ಷನ್ ಲೆವೆನ್ ಎಕ್ಸ್ಪ್ಲನೇಷನ್ ಸಿಕ್ಸ್ ಆಫ್ ಕೋಡ್ ಆಫ್ ಸಿಲ್ ಪ್ರೊಸೀಜರ್ ಈಸ್ ರಿಲೇಟಿಂಗ್ ಟು ಅಂತ ಹೇಳಿ ಓಕೆ ಸೊ ಸೆಕ್ಷನ್ ನೋಡಿಕೊಂಡು ನಾವು ಡೈರೆಕ್ಟಾಗಿ ಆನ್ಸರ್ ಮಾಡುವಂಥ ಮಾಡಿ ಚ ಪಾಸಾಗುವಂಥ ಚಾನ್ಸಸ್ ಬಹಳನೇ ಕಮ್ಮಿ ಏಯ್ಟೀನ್ತ್ ಕ್ವಶನ್ ಪೇಪರಲ್ಲಿ ಸೊ ಅದಕ್ಕೋಸ್ಕರ ನೀವು ಕೇವಲ ಸೆಕ್ಷನ್ ನೋಡ್ಕೊಂಡು ಆನ್ಸರ್ ಮಾಡ್ತೇನೆ ಅಂತ ತಿಳ್ಕೊಳ್ಬೇಡಿ ಹಾಗೆ ಇಲ್ಲ ಈಗ ಟ್ರೆಂಡ್ ಬದಲಾಗ್ತಾ ಇದೆ ಆಯಿತಾ ಹಾಗೆ ಮತ್ತೇನಾಗ್ಬೋದು ಕೇಸ್ ಲಾಸ್ಗಳು ನಾನು ಆಗಲೇ ಹೇಳಿದಾಗೆ ಕೇಸ್ ಲಾಸ್ಗಳು ಹೆಚ್ಚಾಗಿರುವಂಥದ್ದು ಮತ್ತು ಕೆಲವೊಂದು ಕ್ವಶನ್ಸ್ಗಳು ಸೂಪರ್ಫಿಷಿಯಲ್ ಆಗಿರೋದಿಲ್ಲ ತುಂಬ ನಾವು ಡೆಪ್ತಲ್ಲಿ ಓದಬೇಕಾಗಿರತ್ತೆ ಅಂದರೆ ಸೆಕ್ಷನ್ನು ಕೊಟ್ಟಿರೋದಿಲ್ಲ ಆ್ಯಕ್ಟನ್ನು ಕೂಡ ಕೊಟ್ಟಿರೋದಿಲ್ಲ ಸಮಥಿಂಗ್ ಯಾವುದೋ ಒಂದು ಪ್ರಿನ್ಸಿಪಲ್ನ ಕೊಟ್ಟು ಅದಕ್ಕೆ ಎಕ್ಸ್ ಎಕ್ಸೆಪ್ಷನ್ ಏನು ಅಂತ ಹೇಳಿ ಕೇಳ್ತಾರೆ ಮತ್ತು ಇನ್ನೂ ಒಂದು ಮೇನ್ ಅಂತಂದರೆ ಏಯ್ಟೀನ್ತ್ ಕ್ವಶನ್ ಪೇಪರಲ್ಲಿ ಯಾವುದು ಕರೆಕ್ಟ್ ಅಲ್ಲ ಅಂದರೆ ನೆಗೆಟಿವ್ ಫಾರ್ಮಲ್ಲೇ ಕೇಳಿದರು ತುಂಬ ಅದು ತುಂಬ ಕನ್ಫ್ಯೂಷನ್ ಆಗ್ತಿತ್ತು ಮಕ್ಕಳಿಗೆ ನೆಗೆಟಿವ್ ಫಾರ್ಮೇ ವಿಚ್ ಈಸ್ ಇನ್ ಕರೆಕ್ಟ್ ಸ್ಟೇಟ್ಮೆಂಟ್ ವಿಚ್ ಇಸ್ ನಾಟ್ ದ ಎಸೆನ್ಷಿಯಲ್ ಕಂಡೀಷನ್ ವಿಚ್ ಈಸ್ ನಾಟ್ ದ ಕ್ಯಾರೆಕ್ಟರ್ಸ್ಟಿಕ್ಸ್ ಅಥವಾ ವಿಚ್ ಈಸ್ ನಾಟ್ ದ ಎಕ್ಸೆಪ್ಷನ್ ಎಕ್ಸೆಪ್ಷನ್ ಅಂದರೆ ನಮಗೆ ಡೌಟ್ ಕನ್ಫ್ಯೂಷನ್ ಆಗುತ್ತೆ ಪ್ಲಸ್ ವಿಚ್ ಇಸ್ ನಾಟ್ ದ ಎಕ್ಸೆಪ್ಷನ್ ಅಂತ ಹೇಳ್ಕೊಳ್ಳೆ ತುಂಬ ಕನ್ಫ್ಯೂಷನ್ ಆಗುತ್ತೆ ಸೊ ಈ ರೀತಿ ಕನ್ಫ್ಯೂಸಿಂಗ್ ಕ್ವಶನ್ಸ್ಗಳು ಬಹಳಷ್ಟು ಇದ್ವು ಇದ್ವು ಎಸ್ ಓಕೆ ಸೊ ಸೆಕ್ಷನ್ ಬೇಸ್ಡ್ ಅಷ್ಟೇ ಅಲ್ಲ ಕೇಸ್ ಲಾಸ್ಗಳು ಕೇಸ್ ಲಾಸ್ಗಳು ಸುಮಾರು ಒಂದು ಏಳೆಂಟು ಕೇಸ್ ಲಾಸ್ಗಳ ಆಧಾರದ ಮೇಲೆ ಕ್ವಶನ್ಗಳನ್ನು ನಾವು ಇಲ್ಲಿ ಕೇಳಿದರು ಸೊ ಅದನ್ನೇ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ನೆಕ್ಸ್ಟು ಸೊ ಬೇಸ್ ಆಗಿ ಆಗಿ ಕೇಸ್ ಲಾಸ್ಗಳು ಯಾವುದ್ರಲ್ಲಿ ಇರುತ್ತೆ ಈಗ ನೀವು ಸಿ ಪಿ ಎಸ್ ಎಲ್ಲು ಓದಬೇಕು ಸಿ ಆರ್ ಪಿ ಎಸ್ ಎಲ್ಲು ಓದಬೇಕು ಕೇಸ್ವಾಸ್ ಅಂತ ಅಲ್ಲ ಮೇಯ್ನಾಗಿ ಕಾನ್ಸ್ಟಿಟ್ಯೂಷನಲ್ಲಿ ಕೇಸ್ ಲಾಸ್ಗಳಿರುವಂಥದ್ದು ಪಬ್ಲಿಕ್ ಇಂಟ್ರೆಸ್ಟ್ ಎಟ್ಯುಕೇಷನ್ನು ಈ ರೀತಿಯಲ್ಲಿ ಕೇಸ್ವಾಸ್ಗಳು ಹೆಚ್ಚಾಗಿ ಇರ್ತವೆ ಇನ್ನು ತುಂಬ ಲ್ಯಾಂಡ್ ಮಾರ್ಕ್ ಕನ್ಸ್ಯೂಮರ್ ಇದರಲ್ಲಿ ಯಾವುದಾದ್ರು ಒಂದು ಮೆಡಿಕಲ್ ನೆಗ್ಲಿಜೆನ್ಸ್ ಸಂಬಂಧಪಟ್ಟ ಹಾಗೆ ವಿ ಪಿ ಶಾಂತ ಅಂತ ಹೇಳುವಂಥ ಕೇಸು ಸೊ ತುಂಬ ಲೈಕ್ ಲ್ಯಾಂಡ್ಮಾರ್ಕ್ ಕೇಸ್ ಮಾತ್ರ ಬೇರೆ ಸಬ್ಜೆಕ್ಟಲ್ಲಿರತ್ತೆ ಬಿಟ್ಟರೆ ಮೇನ್ ಆಗಿರುವಂಥದ್ದೇ ಕಾನ್ಸ್ಟಿಟ್ಯೂಷನಲ್ಲಿ ಕಾನ್ಸ್ಟಿಟ್ಯೂಷನ್ ಮತ್ತು ಪಿ ಐ ಅಲ್ಲಿ ಓಕೆ ನೆಕ್ಸ್ಟ್ ಇನ್ನೊಂದು ಲೈಕ್ ಸರ್ಪ್ರೈಸ್ ಆ್ಯಕ್ಟ್ ಅಂತ ಹೇಳ್ಬೋದು ಇದೆಲ್ಲ ಕೂಡ ಇತ್ತು ಈಗ ಲೀಗಲ್ ಸರ್ವಿಸಸ್ ಅಥಾರಿಟಿ ಎಲ್ಲ ಆಲ್ಟರ್ನೇಟ್ ಡಿಸ್ಪ್ಯೂಟ್ ರೆಸೊಲ್ಯೂಷನಲ್ಲಿ ಇತ್ತು ಬಟ್ ಸ್ಟಿಲ್ ಇದ್ರ ಮೇಲೆ ಕ್ವಶನ್ಸ್ಗಳು ಕಮ್ಮಿ ಇತ್ತು ಬಟ್ ಇದ್ರ ಮೇಲೂ ಕೂಡ ಕ್ವಶನ್ಸ್ಗಳು ಬಂದಿವೆ ಮೆಟರ್ನಿಟಿ ಬೆನಿಫಿಟ್ ಆ್ಯಕ್ಟ್ ಮೇಲೆ ಕ್ವಶನ್ಸ್ಗಳು ಕೇಳಿದ್ದಾರೆ ಯೂಶ್ವಲಿ ಆ ಲೇಬರ್ ಲಾ ಆ್ಯಂಡ್ ಇಂಡಸ್ಟ್ರಿಯಲ್ ಲಾ ಹೇಳುವಂಥ ಬುಕ್ಕಲ್ಲಿ ಕೆಲವೊಂದು ಟೆಕ್ಸ್ಟ್ ಬೇರೆ ಆ್ಯಕ್ಟಲ್ಲಿ ಕೊಟ್ಟಿರ್ತಾರೆ ಕೆಲವೊಂದರಲ್ಲಿ ಕೊಟ್ಟಿರೋದಿಲ್ಲ ಮೆಟರ್ನಿಟಿ ಬೆನಿಫಿಟ್ ಆ್ಯಕ್ಟ್ ಎಲ್ಲ ಬಟ್ ದೇ ಹ್ಯಾವ್ ಬಿನ್ ಇನ್ಕ್ಲೂಡೆಡ್ ಎರಡು ಮೂರು ಕ್ವಶನ್ಗಳನ್ನು ಕೇಳಿದ್ದಾರೆ ಸೊ ಸರ್ಪ್ರೈಸ್ ಎಲಿಮೆಂಟ್ ಅಂತ ಹೇಳ್ಬೋದು ಇದು ಇದು ಎರಡು ಆ್ಯಕ್ಟ್ಸ್ಗಳು ಇದೊಂದು ಓಕೆ ಹಾಗೆ ಸ್ಪೆಷಲ್ ಕೆಲವೊಂದರಲ್ಲಿ ಮ್ಯಾ ಫ್ಯಾಮಿಲಿ ಲಾಸ್ ಅಂತ ಬರುತ್ತೆ ಅದರಲ್ಲಿ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಕೊಟ್ಟಿರೋದಿಲ್ಲ ಹಿಂದೂ ಲಾ ಮುಸ್ಲಿಂ ಲಾ ಕೊಟ್ಟಿರ್ತಾರೆ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಮೇಲೂ ಕೇಳಿದ್ದಾರೆ ಕೆಲವೊಂದು ಕೆಲವೊಂದು ಕ್ರಿಶ್ಚಿಯನ್ ಮ್ಯಾರೇಜ್ ಆ್ಯಕ್ಟ್ ಪಾರ್ಸಿ ಮ್ಯಾರೇಜ್ ಆ್ಯಕ್ಟ್ ಅದ್ರ ಮೇಲೂ ಕೆಲವೊಂದು ಕ್ವಶನ್ಗಳು ಕೇಳುವಂಥ ಸಾಧ್ಯತೆ ಇರಬಹುದು ಮುಂದಿನ ದಿನಗಳಲ್ಲಿ ಆಯ್ತಾ ಸೊ ಅದಕ್ಕೋಸ್ಕರ ನೋಡಿ ಇಂಥದೇ ಆ್ಯಕ್ಟ್ ಅಂತೇಳಿ ಈಗ ಕಂಪ್ನೀಸ್ ಆ್ಯಕ್ಟ್ ಇದೆ ಕಂಪ್ನೀಸ್ ಆ್ಯಕ್ಟ್ ನಿಮಗೆ ಎಷ್ಟೋ ಬೇರೆ ಆ್ಯಕ್ಟ್ ಸೆಟ್ಟಲ್ಲಿ ಕೊಡೋದಿಲ್ಲ ಓಕೆ ಸೊ ಲೆಟ್ಸ್ ಸಿ ಅಂದರೆ ನೆಕ್ಸ್ಟ್ ಆ ಪಾಯಿಂಟ್ ಬರುತ್ತೆ ಆವಾಗ ನಾನು ಹೇಳ್ತೇನೆ ಇನ್ನು ಇನ್ನು ಲಾಸ್ಟ್ ಟೈಮು ಏನು ಅಮೆಂಡ್ಮೆಂಟ್ಸ್ಗಳ ಮೇಲೆ ಎಲ್ಲ ಕ್ವಶನ್ ಕೇಳಿದ್ರು ನೈನ್ಟೀನ್ ಸೆವೆಂಟಿ ಸಿಕ್ಸ್ಗೆ ಸಂಬಂಧಪಟ್ಟ ಅಮೆಂಡ್ಮೆಂಟು ಅಂದರೆ ನಮ್ಗೆ ಜಸ್ಟ್ ಲೊಕೇಟ್ ಮಾಡಲಿಕ್ಕೆ ಗೊತ್ತಿರಬೇಕು ಹೇಗೆ ಅಮೆಂಡ್ಮೆಂಟನ್ನು ಕಂಡುಹಿಡಿಯೋದು ಆ ಸೆಕ್ಷನನ್ನು ನೋಡಿದರೆ ಅದಲ್ಲಿ ಫುಟ್ನೋಟ್ ಇರುತ್ತೆ ಬೇರೆ ಆ್ಯಕ್ಟಲ್ಲಿ ಆ ಬೇರೆಟ್ಟಿನ ಫುಟ್ ನೋಟಲ್ಲಿ ನಾವು ಚೆಕ್ ಮಾಡಿ ನೋಡಿದರೆ ನಮಗಲ್ಲಿ ಅಮೆಂಡ್ಮೆಂಟ್ ಯಾವ ವರ್ಷದಲ್ಲಿ ಅಮೆಂಡ್ಮೆಂಟ್ ಆಯಿತು ಅಂತ ಹೇಳಿ ಗೊತ್ತಾಗುತ್ತೆ ಸೊ ಅಮೆಂಡ್ಮೆಂಟ್ಸ್ಗಳ ಮೇಲೂ ಕ್ವಶನ್ಗಳನ್ನು ಕೇಳಿದ್ದಾರೆ ಒಂದು ಎರಡು ಮೂರು ಕ್ವಶನ್ಗಳನ್ನು ಕೇಳಿದ್ದಾರೆ ಹಾಗೆ ಕ್ವಶನ್ಸ್ ಆರ್ ನಾಟ್ ಸೂಪರ್ಫಿಷಿಯಲ್ ನಾನು ಆವಾಗಲೇ ಹೇಳಿದಾಗೆ ಮೇಲಿಂದ ಮೇಲೆ ಕೇಳಿಲ್ಲ ಕ್ವಶನ್ಸ್ಗಳು ನಿಮಗೆ ಒಂದು ಅದರದ್ದು ಮೀನಿಂಗ್ ಗೊತ್ತಿರಬೇಕು ಮೀನಿಂಗ್ ಗೊತ್ತಿದ್ದು ಅದರದ್ದು ಅಪ್ಲಿಕೇಶನ್ ಗೊತ್ತಿರಬೇಕು ಅಥವಾ ಅದರದ್ದು ಎಕ್ಸೆಪ್ಷನ್ಗಳು ಗೊತ್ತು ಗೊತ್ತಿರಬೇಕು ಸೊ ಸೂಪರ್ಫಿಷಿಯಲ್ಲಾಗಿ ಕ್ವಶನ್ಗಳನ್ನು ಕೇಳಿಲ್ಲ ಸೊ ಡೋಂಟ್ ಬಿ ಆ ಇಂಪ್ರೆಷನಲ್ಲಿ ಇರಬೇಡಿ ನಾನು ಜಸ್ಟ್ ಒಂದು ಒಂದು ವಾರ ಓದ್ಕೊಂಡು ಹೋದರೆ ಸಾಕಾಗತ್ತೆ ಸಾಕು ನಾನು ಬೇರೆ ಯಾಕೆ ನೋಡ್ಕೊಂಡು ಓಪನ್ ಬುಕ್ ಎಕ್ಸಾಮ್ ಇದೆ ವಿ ಕ್ಯಾನ್ ಕ್ಲಿಯರ್ ಅಂತ ಹೇಳಿ ಖಂಡಿತವಾಗ್ಲೂ ಆ ತಪ್ಪು ಇಂಪ್ರೆಷನಲ್ಲಿ ಇರಬೇಡಿ ಓಕೆ ಸ್ವಲ್ಪ ಸ್ಟಡಿ ಬೇಕಾಗುತ್ತೆ ಯಾಕೆಂದರೆ ನೌ ದೇ ಆರ್ ಟೆಸ್ಟಿಂಗ್ ಈಗ ಲೀಗಲ್ ಸ್ಟ್ಯಾಂಡರ್ಡ್ ರೇಸ್ ಆಗ್ತಾ ಇದೆ ಅಲ್ವಾ ಈಗ ಅಟೆಂಡೆನ್ಸಿಂದ ಹಿಡಿದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಚೆಕ್ ಇರ್ಬೋದು ಅಥವಾ ಡ್ಯುಯಲ್ ಎಂಪ್ಲಾಯ್ಮೆಂಟ್ ಇರಬಾರ್ದು ಹೇಳುವಂಥದ್ದು ಎಲ್ಲದೂ ಕೂಡ ಏನಾಗಿದೆ ಲೀಗಲ್ ಎಜುಕೇಷನ್ನ ಸ್ಟ್ಯಾಂಡರ್ಡನ್ನು ರೇಸ್ ಮಾಡ್ತಿದ್ದಾರೆ ಹಾಗೆ ಅದರಲ್ಲಿ ಪಾಸಾಗುವಂತಹ ಯಾರು ಲಾಯರ್ಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾರೆ ಅವರ ಸ್ಟ್ಯಾಂಡರ್ಡ್ ಕೂಡ ಜಾಸ್ತಿ ಆಗಬೇಕು ಅನ್ನೋಂಥದಕ್ಕೆ ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಲೈಕ್ ಏಟೀಂತಿಂದನೇ ಆ ಟ್ರೆಂಡ್ ಪ್ರಾರಂಭ ಆಗಿದೆ ಅದು ಮುಂದೆ ಕೂಡ ಅದು ಮುಂದುವರಿಬೋದು ಆಲ್ ಇಂಡಿಯಾ ಬಾರ್ ಎಕ್ಸಾಮ್ಷನ್ ನೈನ್ಟೀನ್ಗೆ ಆಯಿತಾ ಹಾಗೆ ಇನ್ನೊಂದು ಅದೇ ನಿಮಗೆ ಇದು ನೀವು ಓದುವಂಥದ್ದಲ್ಲ ಬಟ್ ಸ್ವಲ್ಪ ಮಟ್ಟಿಗೆ ನೀವು ಜಾಗೃತರಾಗಿರಬೇಕು ಈಗ ಕಂಪ್ನೀಸ್ ಆ್ಯಕ್ಟೆಲ್ಲ ಇರುತ್ತೆ ಕಂಪ್ನೀಸ್ ಆ್ಯಕ್ಟ್ ಅಥವಾ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಫೈನಾನ್ಸ್ ಆ್ಯಕ್ಟ್ ಅಂತ ಏನು ಕರೀತಾರೆ ಅದೆಲ್ಲೂ ಕೂಡ ನಿಮಗೆ ಕೊಟ್ಟಿರುವಂಥ ಸೆಟ್ಟಲ್ಲಿ ಬೇರೆ ಆ್ಯಕ್ಸೆಟ್ ನೀವು ಪರ್ಚೇಸ್ ಮಾಡ್ತೀರಿ ಆನ್ಲೈನಲ್ಲಿ ಅಥವಾ ಇದೆಲ್ಲಾದರೂ ಸೊ ಅದನ್ನು ಇನ್ಕ್ಲೂಡ್ ಮಾಡಿರೋದಿಲ್ಲ ಆ್ಯಕ್ಚುಲಿ ಸೊ ನಿಮ್ಗೆ ಅದು ಇಟ್ ಇಟ್ಸ್ ಅ ಹ್ಯೂಜ್ ಬುಕ್ ಆಲ್ಸೋ ಅವಶ್ಯಕತೆ ಇರೋದಿಲ್ಲ ಬಟ್ ಒಂದೆರಡು ಕ್ವಶನ್ಗಳನ್ನ ಕೇಳಿದ್ದಾರೆ ಕಂಪ್ನೀಸ್ ಆ್ಯಕ್ಟಲ್ಲೆಲ್ಲ ಸೊ ಹೇಗೆ ಅದನ್ನು ಡೀ ನೀವು ಡೀಲ್ ಮಾಡ್ತೀರಿ ಮೇ ಬಿ ನೀವು ಅದು ಬಾರಿ ಡೆಫಿನೇಷನ್ಸ್ಗಳದ್ದು ಅಥವಾ ಇಂಡೆಕ್ಸ್ ಆದರೂ ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಇಂಡೆಕ್ಸ್ ಸೆಕ್ಷನ್ಗಳ ಇಂಡೆಕ್ಸ್ ಇರತ್ತಲ್ಲ ಅಟ್ಲೀಸ್ಟ್ ಒಂದು ಕ್ವಶನ್ ಆದರೂ ನಿಮಗೆ ಆನ್ಸರ್ ಮಾಡಲಿಕ್ಕೆ ಆಗ್ಬೋದು ಎಲ್ಲದು ಮಾಡಲಿಕ್ಕೆ ಆಗುತ್ತೆ ಅಂತ ಅಲ್ಲ ಬಟ್ ಅಟೆಂಪ್ಟ್ ಆಲ್ ದಿ ಕ್ವಶನ್ಸ್ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಇಲ್ಲ ಅಂತ ಅಂದಾದರೆ ಎಲ್ಲ ಕ್ವಶನ್ಸ್ಗಳನ್ನು ಅಟೆಂಪ್ಟ್ ಮಾಡಿ ಹಾಗೆ ಬಿಟ್ಬಿಡಬೇಡಿ ಯಾಕೆಂದರೆ ಅಟ್ಲೀಸ್ಟ್ ಒಂದು ಎಲ್ಲಾದರೂ ಒಂದು ಮಾರ್ಕ್ಸ್ ಸಿಗುವಂಥ ಚಾನ್ಸ್ ಇರುತ್ತೆ ಓಕೆ ಸೊ ಅದಕ್ಕೋಸ್ಕರ ನೀವು ಬೇರೆ ಆಟನ್ನ ತಗೊಳ್ಳುವಾಗಲೂ ತೊಗೊಳ್ಳಿ ಯಾವುದಿಲ್ಲ ಅಂತ ಹೇಳಿ ಚೆಕ್ ಮಾಡಿ ನೋಡಿ ಓಕೆ ನಾನು ಮುಂದೊಂದು ದಿನ ಯಾವ್ಯಾವ ಆ್ಯಕ್ಟ್ಗಳ ಮೇಲೆ ಕ್ವಶನ್ಗಳು ಬಂದಿವೆ ಅಂತ ಹೇಳಿ ಅದನ್ನು ಕೂಡ ನಾನು ಹೇಳ್ತೇನೆ ಯಾಕೆಂದರೆ ಬರೀ ಹತ್ತೊಂಬತ್ತು ಸಿಲೆಬಸ್ ಆಯಿತು ಸಿಲೆಬಸ್ ಅಷ್ಟೇ ಅಲ್ಲ ಸುಮಾರು ನಲವತ್ತು ಬೇರೆ ಆ್ಯಕ್ಟ್ಗಳ ಮೇಲೂ ಕೂಡ ಕ್ವಶನ್ಗಳು ಹೋಗಿವೆ ಸೊ ಆ ಬೇರೆ ಆ್ಯಕ್ಟ್ಗಳನ್ನೆಲ್ಲ ಕೂಡ ಕೆಲವೊಂದು ಸಲ ನಾವು ನೋಡೋಣ ಯಾವುದೇ ಬರುತ್ತೆ ಅಂತ ಹೇಳಿ ಅದನ್ನು ನಾನು ವಿಡಿಯೋದಲ್ಲಿ ತೋರಿಸ್ತೇನೆ ಡೆಮಾನ್ಸ್ಟ್ರೇಷನ್ ಮಾಡಿ ಯಾವ ರೀತಿ ಕ್ವಶನ್ಗಳು ಬರ್ಬೋದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಓಕೆ ಸೊ ಇದು ಒಂದು ಆ ಏನು ಸೆಟ್ ಇರತ್ತಲ್ಲ ನೀವು ತೊಗೊಂಡು ಹೋಗುವಾಗ ಕೇವಲ ಬೇರೆ ಆ್ಯಕ್ಟ್ ಅಷ್ಟೇ ಅಲ್ಲ ಕೆಲವೊಂದು ಡೌನ್ಲೋಡೆಡ್ ಏನು ನೋಟ್ಸ್ ಬರೆಯೋದೆ ಆ ಡೌನ್ಲೋಡೆಡ್ ಕಾಪೀಸ್ಗಳನ್ನು ಕೂಡ ಇಂಡೆಕ್ಸ್ ಆದರೂ ಅಟ್ಲೀಸ್ಟ್ ತೊಗೊಂಡು ಹೋಗಿ ಸೊ ದ್ಯಾಟ್ ನಿಮ್ಗೊಂದು ಜಸ್ಟ್ ಹ್ಯಾಂಡಿಯಾಗಿ ಹೆಲ್ಪ್ ಆಗುತ್ತೆ ಅದು ಫೈನಾನ್ಸ್ ಆ್ಯಕ್ಟ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಇರ್ಬೋದು ಓಕೆ ಹಾಗೆ ಮಾಡಿದ್ರೆ ಒಂದು ಬೆಸ್ಟ್ ಇದೆ ಅಂತ ಹೇಳಿ ನಾ ವಾಟ್ ಐ ಫೀಲ್ ಸೊ ದಿಸ್ ವಾಸ್ ಲೈಕ್ ಆಲ್ ಅಬೌಟ್ ಅವರ್ ಏಯ್ಟೀನ್ತ್ ಎಕ್ಸಾಮಿನ ಒಂದು ಒಬ್ಸರ್ವೇಷನ್ನು ಸೊ ದ್ಯಾಟ್ ನಿಮ್ಮ ನೈನ್ಟೀನ್ತ್ ಎಕ್ಸಾಮು ಅಫೆಕ್ಟ್ ಆಗಬಾರ್ದು ಅದರದ್ದು ಒಂದು ಏನು ಡಿಫಿಕಲ್ಟಿ ಲೆವೆಲ್ ಏನಿದೆ ಅಲ್ಲ ಸೆಟ್ ಮಾಡಿದ್ದಾರೆ ಆ ಟ್ರೆಂಡ್ ಅದಕ್ಕೆ ನೀವು ಅಡ್ಜಸ್ಟ್ ಆದರೆ ಖಂಡಿತವಾಗ್ಲೂ ನೀವು ಸುಲಭವಾಗಿ ನೈನ್ಟೀನ್ತ್ ಎಕ್ಸಾಮನ್ನ ಪಾಸ್ ಮಾಡ್ಬೋದು ಬಟ್ ನೀವು ಇಲ್ಲ ಅದ್ರ ಬಗ್ಗೆ ಏ ತೊಂದರೆ ಇಲ್ಲ ಅದೇ ಕ್ವಶನ್ ಬೇರೆ ಅದೇ ವರ್ಷ ಬೇರೆ ಈ ವರ್ಷವೇ ಬೇರೆ ಅಂತ ಹೇಳಿ ನೀವು ಅದೇ ಒಂದು ಮೆಂಟಾಲಿಟಿಲಿದ್ದರೆ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಆಗುತ್ತೆ ಕಷ್ಟ ಆಗ್ಬೋದು ಯಾಕೆಂದರೆ ಮುಂಚಿನ ತರಹ ಓಪನ್ ಬುಕ್ ಇದೆ ಬಟ್ ವಿತೌಟ್ ನೋಟ್ಸ್ ನೋಟ್ಸ್ ಇಲ್ಲದೇ ಇರುವಂಥ ಬೇರೆ ಆರ್ಟ್ಸ್ಗಳನ್ನು ಅಲೋವ್ ಮಾಡಿರೋ ಕಾರಣಕ್ಕೆ ನೀವೇನೂ ನೋಟ್ಗಳನ್ನ ತೊಗೊಂಡು ಹೋಗಲಿಕ್ಕಿಲ್ಲ ನಿಮ್ಮ ಸ್ವಂತ ಬುದ್ಧಿಯನ್ನು ಉಪಯೋಗಿಸಿ ನೀವು ಆನ್ಸರ್ ಮಾಡಬೇಕಾಗಿರುವಂತಹ ಎಕ್ಸಾಮ್ ಇದಾಗಿದೆ ಓಕೆ ಸೊ ದಿಸ್ ವಾಸ್ ಆಲ್ ಅಬೌಟ್ ಅವರ್ ಟುಡೇಸ್ ಕ್ಲಾಸ್ ಹಾಗೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿಷನ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಫ್ರೀ ಟೆಸ್ಟ್ಗಳು ನಮ್ಮ ಅಭಿಜ್ಞಾ ಲಾ ಸಿರೀಸ್ ಆ್ಯಪಲ್ಲಿ ಪ್ರತಿದಿನ ನಾವು ಅಪ್ಲೋಡ್ ಮಾಡ್ತಾ ಇದ್ದೇವೆ ಅಥವಾ ನಮ್ಮ ಗ್ರೂಪಲ್ಲಿ ಕೂಡ ನಾವು ಶೇರ್ ಮಾಡ್ತಾ ಇದ್ದೇವೆ ಆ ಗ್ರೂಪನ್ನು ನೀವು ಜಾಯಿನ್ ಆಗ್ಬೋದು ಅದರದ್ದು ಡಿಸ್ಕ್ರಿಪ್ಷನು ನಮ್ಮ ಕಾಮೆಂಟ್ ಸೆಕ್ಷನಲ್ಲಿರ್ಬೋದು ಲೈವ್ ಚಾಟ್ ಸೆಕ್ಷನ್ ಇರ್ಬೋದು ಅಥವಾ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ಲ್ಲೂ ಕೂಡ ನಾವು ನೀಡಿದ್ದೇವೆ ಅಥವಾ ಆಲ್ ಇಂಡಿಯಾ ಬಾರ್ ಎಕ್ಸಿಪ್ರಿಷನ್ ಕೋರ್ಸನ್ನು ಜಾಯ್ನ್ ಆಗ್ತೀರಿ ಸ್ವಲ್ಪ ನಮಗೆ ಡೀಟೇಲ್ಡ್ ಒಂದು ಅಪ್ರೋಚ್ ಬೇಕು ಸ್ಟ್ರಕ್ಚರ್ ಲೆಸನ್ಸ್ಗಳು ಬೇಕು ಅಂತ ಇದ್ದರೆ ಆವಾಗಲೂ ಕೂಡ ಖಂಡಿತವಾಗಿಯೂ ನೀವು ಜಾಯ್ನ್ ಆಗ್ಬೋದು ಈಗ ನವರಾತ್ರಿ ಆಫರ್ ನಡೀತಾ ಇರುವಂಥದ್ದು ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ಆಗಿ ಸುಮಾರು ಮೂರು ಸಾವಿರದ ಆರುನೂರು ರೂಪಾಯಿಗೆ ನಿಮಗೆ ಆ ಕೋರ್ಸಸ್ ಸಿಗುವಂಥದ್ದು ಓಕೆ ಸೊ ನೀವು ಅಭಿಜ್ಞಾ ಲಾ ಸಿರೀಸ್ ಆ್ಯಪ್ ಅಂತ ಹೇಳಿ ಗೂಗಲ್ ಪ್ಲೇಸ್ ಡೌನ್ಲೋಡ್ ಮಾಡ್ಬೋದು ಅಥವಾ ಡಬ್ಲ್ಯೂ 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 ಡಾಟ್ ಅಭಿಜ್ಞ ಲೀಗಲ್ ಡಾಟ್ ಇನ್ ಅಂತ ಹೇಳುವಂಥ ಆ ವೆಬ್ಸೈಟನ್ನು ಕೂಡ ನೀವು ಚೆಕ್ ಮಾಡಿ ನೋಡ್ಬೋದು ಸೊ ಐ ಜಸ್ಟ್ ಶೋ ಯು ದ ಸೊ ಡಬ್ಲ್ಯೂ 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 ಡಾಟ್ ಅಭಿನಾಲಿಗಲ್ ಡಾಟ್ ಇನ್ನು ಸೊ ನೀವು ಫೆಸ್ಟಿವ್ ಥರ್ಟಿ ಅಂತ ಕೂಪನ್ ಕೂಡ ಅಪ್ಲೈ ಮಾಡಿದರೆ ಮೂರು ಸಾವಿರದ ಆರುನೂರಕ್ಕೆ ನಿಮಗೆ ಸಿಗುತ್ತೆ ಸೊ ಎಲ್ಲ ಆ್ಯಕ್ಟ್ಗಳನ್ನು ಅಟ್ಲೀಸ್ಟ್ ಒಂದು ಕ್ಯಾರೆಕ್ಟಿಸ್ಟಿಕ್ಸ್ ಏನು ಬೇಸಿಕ್ ಇಂಪಾರ್ಟೆಂಟ್ ಸೆಕ್ಷನ್ಸ್ ಯಾವುದು ಅಂತ ಹೇಳಿ ವಿ ಆರ್ ಗೋಯಿಂಗ್ ಟು ಕವರ್ ದಿಸ್ ಸೊ ಇದು ನಿಮಗೆ ಕಂಟೆಂಟ್ ಸೆಕ್ಷನಲ್ಲಿ ಸಿಗುತ್ತೆ ಒನ್ಸ್ ಯು ಪರ್ಚೇಸ್ ಇಲ್ಲಿ ಕಂಟೆಂಟ್ ಹೇಳುವಂಥದ್ದು ಸೊ ಇಲ್ಲಿ ಫೋಲ್ಡರ್ ವೈಸ್ ವಿ ಹ್ಯಾವ್ ಅರೇಂಜ್ಡ್ ಒಂದೊಂದೇ ಅರೇಂಜ್ ಮಾಡಿದ್ದಾವೆ ಇಲ್ಲಿ ಯು ಕ್ಯಾನ್ ಸಿ ದಿಸ್ ಹಾಗೆ ಕೆಲವೊಂದು ಸ್ಯಾಂಪಲ್ ವೀಡಿಯೋ ಕೂಡ ಇದೆ ಅದನ್ನು ಕೂಡ ನೀವು ಚೆಕ್ ಮಾಡಿ ನೋಡ್ಬೋದು ಹಾಗೆ ಫ್ರೀ ಟೆಸ್ಟ್ಗಳು ಬೇಕಂತ ಇರೋ ಹೇಳೋರು ಫ್ರೀ ಟೆಸ್ಟ್ ಅಂತ ಇಲ್ಲಿದೆ ಅಲ್ಲಿ ಸುಮಾರು ಎಂಟು ಟೆಸ್ಟ್ಗಳನ್ನು ವಿ ಹ್ಯಾವ್ ಆಲ್ರೆಡಿ ಪ್ರೊವೈಡೆಡ್ ಅದನ್ನು ಕೂಡ ಚೆಕ್ ಮಾಡಿ ನೋಡ್ಬೋದು ಓಕೆ ಸೊ ದಿಸ್ ವಾಸ್ ಆಲ್ ಅಬೌಟ್ ಅವರ್ ಟು ಡೇಸ್ ಕ್ಲಾಸ್ ಸೊ ಇಫ್ ಯರ್ ಇಂಟ್ರೆಸ್ಟೆಡ್ ಆರ್ ಯು ಆರ್ ಹ್ಯಾವೇ ಹ್ಯಾವಿಂಗ್ ಎನಿ ಡೌಟ್ ಇಲ್ಲಿ ಕಾಣ್ತಾ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಅಥವಾ ಇಮೇಲ್ ಮಾಡ್ಬೋದು ಇಮೇಲ್ಗೆ ಸೊ ಈ ವಿಡಿಯೋ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಹಾಗೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿಷನ್ ನ ಡೀಟೇಲ್ಡ್ ಸಾಲ್ವ್ ಕ್ವಶನ್ ಪೇರ್ನ ಸೀಸನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಆಲ್ರೆಡಿ ಒಂದು ಪಾರ್ಟ್ ಆಗಿದೆ ಅದನ್ನು ಅಂದ್ರೆ ನೋಡಿ ಮುಂದಿನ ದಿನಗಳಲ್ಲಿ ಫ್ರೀಯಾಗಿ ಯೂಟ್ಯೂಬಲ್ಲಿ ವಿ ಆರ್ ಪ್ರೊವೈಡಿಂಗ್ ವಿ ಆರ್ ಅಪ್ಲೋಡಿಂಗ್ ದ ವಿಡಿಯೋ ಅದನ್ನು ನೀವು ಕಂಟಿನ್ಯೂಡ್ ಸೀರೀಸನ್ನು ನೀವು ಚೆಕ್ ಮಾಡ್ತಾ ಹೋಗ್ಬೋದು ಸೊ ದ್ಯಾಟ್ ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ ರೀತಿ ಬೇರೆ ನಾವು ತೊಗೊಂಡು ಓದಬೇಕು ಪ್ರಾಕ್ಟಿಕಲ್ ಆಗಿ ವಿ ಆರ್ ಶೋಯಿಂಗ್ ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ಬೇರೆ ಆ್ಯಕ್ಟನ್ನು ಲೈಕ್ ಇಂಡೆಕ್ಸನ್ನು ಸರ್ಚ್ ಮಾಡಿ ಇಂಡೆಕ್ಸಿಂದ ಹೌ ವಿ ಹ್ಯಾವ್ ಟು ಸೆಕ್ಷನನ್ನು ರೆಫರ್ ಮಾಡಬೇಕು ಅದನ್ನು ಹೇಗೆ ಲೊಕೇಟ್ ಮಾಡಬೇಕು ಹೇಳುವಂಥದ್ದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೋದು ಓಕೆ ಎಸ್ ಸೊ ದಿಸ್ ವಾಸ್ ಆಲ್ ಅಬೌಟ್ ಅವರ್ ಟುಡೇಸ್ ಕ್ಲಾಸ್ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟ ಆಗಿದೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸಿದ್ದೇನೆ ನಮಸ್ತೆ